ಬಂಧುಗಳೇ ನಿಮಗೆಲ್ಲರಿಗೂ ಗೊತ್ತಿರುವ ರೀತಿಯಲ್ಲಿ ಈ ವಿಪ್ರ ಸಮುದಾಯ ಸದಾಕಾಲ ಸಮಾಜನ ಒಳಿತನ್ನ ಬಯಸ್ತಾ ತನ್ನಷ್ಟಕ್ಕೆ ತಾನು ತನ್ನ ಕೆಲಸಗಳನ್ನು ಮಾಡ್ತಾ ಎಲ್ಲ ಒಟ್ಟಾರೆ ಭಾರತೀಯರು ಒಟ್ಟಾಗಿ ಹೋಗುವಂಥ ವಿಚಾರಗಳನ್ನು ಇಟ್ಟು ಕೆಲಸ ಮಾಡ್ತಾ ಬಂದಿರತಕ್ಕಂಥವ್ರು ನಾವು. ಸ್ವತಂತ್ರ ಪೂರ್ವದಲ್ಲೂ ಕೂಡ ಸ್ವತಂತ್ರದ ಹೋರಾಟದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮುದಾಯದೊಂದಿಗೆ ಮುಂಚೂಣಿ ನಾಯಕತ್ವವನ್ನು ವಹಿಸಿದಂಥ ಸಮುದಾಯ ಬ್ರಾಹ್ಮಣ ಸಮುದಾಯ ಅನ್ನುವಂಥ ಹೆಮ್ಮೆಯೊಂದಿಗೆ ನಾವಿರ್ತಕ್ಕಂಥ ಸಮುದಾಯ ನಾವು. ಸದಾಕಾಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಳ್ತಾಗಬೇಕು, ಭಾರತದ ಅಭಿವೃದ್ಧಿ ಆಗಬೇಕು, ರಾಷ್ಟ್ರ ಗೌರವ ಹೆಚ್ಚಬೇಕು, ರಾಷ್ಟ್ರದ ವಿಚಾರದಲ್ಲಿ ಸರ್ವರೂ ಒಟ್ಟಾಗಿರಬೇಕು, ಈ ಭೂಮಿ ನೆಲ ಜಲ ಎಲ್ಲವನ್ನು ಕಾಯ್ದುಕೊಳ್ಳುವಂಥ ವಿಚಾರಗಳು ಎಲ್ಲ ಸಮುದಾಯದ ಜೊತೆಗೆ ಒಟ್ಟಾಗಿ ಕೆಲಸ ಮಾಡುವಂಥವ್ರು ನಾವು. ಆದರೆ ಸಮಾಜದ ಕೆಲವು ದುಷ್ಟಶಕ್ತಿಗಳು ಸದಾಕಾಲ ಈ ಸಮುದಾಯನ ವಿನಾಕಾರಣ ಕಾರಣವಿಲ್ಲದೆ ಆಗಿಂದಾಗೆ ಟೀಕೆ ಮಾಡೋದು, ಅಪಹಾಸ್ಯ ಮಾಡೋದು, ಆ ರೀತಿಯಾದಂಥ ಒಂದು ಕ್ಷುಲ್ಲಕ ಮಾನಸಿಕ ಸ್ಥಿತಿಯಲ್ಲಿ ಆಗಿಂದಾಗ್ಗೆ ಈ ರೀತಿ ವಿಚಾರಗಳನ್ನು ಇಲ್ಲ ಸಲ್ಲದ ಕಾರ್ಯಕ್ರಮಕ್ಕೆ ಸಂಬಂಧಲೇ ಇಲ್ಲದಂಥ ವಿಚಾರಗಳನ್ನು ವೇದಿಕೆಯಲ್ಲಿ ಭಾಷಣ ಚಟಕ್ಕೋ ವಯಸ್ಸಾದ ಕಾರಣಕ್ಕೋ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ನಾವು ಅತ್ಯಂತ ಸಂಯಮದಿಂದ ಯಾವುದೇ ಕಾಲದಲ್ಲಿ ಈ ಥರದ್ದು ಬಂದಾಗಲೂ ಕೂಡ ಅದನ್ನು ಪಕ್ಕಕ್ಕಿಟ್ಟು ಹೆಚ್ಚು ಹೆಚ್ಚು ಸಮಾಜವನ್ನು ಒಟ್ಟುಗೂಡಿಸಿ ಭಾರತವನ್ನು ಅಭಿವೃದ್ಧಿಗೆ ಕೊಂಡೊಯ್ಯಬೇಕು ಅನ್ನುವಂಥ ಸದಾಕಾಲದ ಚಿಂತನೆಯೊಂದಿಗೆ ನಾವು ಸಮುದಾಯ ಒಟ್ಟು ಹೆಜ್ಜೆ ಆಗ್ತಿದೆ. ಆದರೆ ಮೊನ್ನೆ ಸಿದ್ದರಾಮಯ್ಯ 75 ಅನ್ನುವಂಥ ಕೃತಿ ಬಿಡುಗಡೆ ಸನ್ನಿವೇಶದಲ್ಲಿ ದಿಕ್ಸೂಚಿ ಭಾಷಣ ಮಾಡುವಂಥ ಸನ್ನಿವೇಶದಲ್ಲಿ ಪಾ ಮಲ್ಲೇಶ್ವರ್ ಅವರು ಬ್ರಾಹ್ಮಣರು ಮತ್ತು ಬ್ರಾಹ್ಮಣ್ಯವನ್ನು ನಂಬಬೇಡಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ನ ನೇರವಾಗಿ ಹೇಳಿದ ತಕ್ಷಣ ಈ ಸಮುದಾಯದ ಎಲ್ಲರೂ ಕೂಡ ಅತ್ಯಂತ ಈ ಇಂಥ ಮಾತುಗಳನ್ನು ನಾವು ಖಂಡನೆ ಮಾಡಬೇಕು, ಇದಕ್ಕೆ ಕೊನೆ ಹಾಡಬೇಕು, ಇದು ಇಂದಿಗೆ ನಿಲ್ಲಬೇಕು ಅನ್ನುವಂಥ ವಿಚಾರಗಳನ್ನು ಎಲ್ಲರೂ ಕೂಡ ಮಹಿಳೆಯರ ಆದಿಯಾಗಿ ಎಲ್ಲರೂ ಕೂಡ ನಮ್ಮ ಗಮನಕ್ಕೆ ತಂದರು. ನಾವೆಲ್ಲರೂ ಒಟ್ಟು ಕಲ್ತೀವಿ ಈ ವಿಚಾರವನ್ನು ತಾರ್ಕಿಕ ಅಂತ್ಯ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇದೇ 21ನೇ ತಾರೀಕು ನಾವು ವಿದ್ಯಾಶಂಕರ ಮಂದಿರ ಏನಿದೆ ಶಂಕರ ಮಠ ಅಲ್ಲಿ ಎಲ್ಲರೂ ಸೇರುವಂಥದ್ದು, ಬೆಳಿಗ್ಗೆ 10:00 ಸೇರುವಂಥದ್ದು, ಅಲ್ಲಿಂದ ಮೆರವಣಿಗೆ ಮುಖಾಂತರ ಚಾಮರಾಜ ಜೋಡಿ ರಸ್ತೆಯಲ್ಲಿ ಸಾಗಿ ಶಾಂತಲಾ ಥಿಯೇಟರ್ ಮುಂದೆ ಅರಸು ರಸ್ತೆಗೆ ಹೋಗಿ ಅಲ್ಲಿ ಮುಖಾಂತರ ಡಿ ಸಿ ಆಫೀಸ್ಗೆ ಹೋಗಬೇಕು, ಅಲ್ಲಿಗೆ ಮನವಿ ಕೊಡಬೇಕು ಅನ್ನೋದನ್ನು ಇವತ್ತು ಪೊಲೀಸ್ ಕಮಿಷನರ್ಗೆ ಮೆರವಣಿಗೆ ದೃಷ್ಟಿಯಲ್ಲಿ ಹೋಗುವಂಥ ಮಾರ್ಗದ ಪರ್ಮಿಷನ್ನು ಧ್ವನಿವರ್ಧಕ ಪರ್ಮಿಷನ್ಗೆ ನಮ್ಮ ತಂಡ ಪರ್ಮಿಷನ್ ತಗೋತಾ ಇದೆ. ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಸಮುದಾಯದ ಹಿರಿಯರು, ವಿದ್ವಾಂಸರು, ರಾಜಕಾರಣಿಗಳು, ಸ್ಪೋರ್ಟ್ಸ್ ಮೆನ್, ಪತ್ರಕರ್ತರು ಮತ್ತು ಎಲ್ಲ ಮಜಲುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಯುವಕರ ಆದಿಯಾಗಿ ಮಹಿಳೆಯರ ಆದಿಯಾಗಿ ಸರ್ವರೂ ತೊಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಸಮಾಜಕ್ಕೆ ಸಮುದಾಯಕ್ಕೆ ಮುಟ್ಟಿಸ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಬಂಧುಗಳೇ. ಈ ವಿಚಾರವನ್ನು ಸದಾಕಾಲ ನಾವು ಸಮಾಜದ ಸಂಯಮ ಮತ್ತು ಸ್ವಾಸ್ಥ್ಯವನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡೋರಾಗಿದ್ದೀವಿ ನಾವು. ಎಂದೂ ಕೂಡ ನಮ್ಮ ಹೋರಾಟಗಳು ಆ ವಿಚಾರಗಳ ವಿರುದ್ಧವಾಗಿ ಸದಾಕಾಲ ಇರುತ್ತೆ, ಅದು ಸಂಯಮವಾಗಿ ಸಮಾಧಾನವಾಗಿರುತ್ತೆ ಅನ್ನೋದನ್ನು ಕೂಡ ತಮ್ಮ ಮುಖಾಂತರ ಹೇಳ್ತಾ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ನಾವು ಅವರಿಗೆ ಈಗಾಗಲೇ ಕರೆ ಕೊಟ್ಟು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೂ ಎಲ್ಲೋ ದೂರದಲ್ಲಿರತಕ್ಕಂಥವ್ರಿಗೆ ನಾವು ನೇರವಾಗಿ ಮುಟ್ಟುಕ್ಕಾಗದೇ ಇದ್ದವ್ರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ವಿಚಾರ ಮುಟ್ಟಲಿ ಮತ್ತು ಈ ಪ್ರತಿಭಟನೆಯ ಸದುದ್ದೇಶವನ್ನು ಪತ್ರಕರ್ತರ ಮುಖಾಂತರ ಸಮಾಜಕ್ಕೂ ಮುಟ್ಟಿಸ್ಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊನ್ನೆ ಆ ಸಭೆ ಆದ ನಂತರ ಕುವೆಂಪು ನಗರ ಠಾಣೆಯಲ್ಲಿ ನಾವು ಕೇಸನ್ನು ದಾಖಲಿಸಿದ್ದೀವಿ. ಆ ಕ್ರಿಯೆ ಆಗಿದೆ, ಇದು ನಂತರದ ಹಂತದ ಕ್ರಿಯೆಯಾಗಿ ಈ ಹೆಜ್ಜೆಯನ್ನು ಹಾಕಿದ್ದೀವಿ ಅಂತ ಮಾನ್ಯ ಪತ್ರಕರ್ತರ ಮುಖಾಂತರ ಈ ವಿಚಾರವನ್ನು ನಾವು ಪ್ರಕಟಣೆ ಮಾಡ್ತಾ ಇದ್ದೀವಿ. ಅದು ಬೆಳಗ್ಗೆ 10:00 ಶಂಕರ ಮಠದ ಹತ್ರ ಪ್ರಾರಂಭ ಆಗುತ್ತೆ, ಮಧ್ಯಾಹ್ನದವರೆಗೆ ಆ ಪ್ರತಿಭಟನೆ ಡಿ ಸಿ ಕಚೇರಿಗೆ ತೆರಳುವವರೆಗೆ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆ ಮನವಿಯನ್ನು ಸಲ್ಲಿಸಿ ಈ ಒಂದು ವಿಚಾರದಲ್ಲಿ ಇದು ಇಲ್ಲಿಗೆ ನಿಲ್ಲಬೇಕು, ಅದು ರಾಜ್ಯದ ಒಳಗಿರ್ಬೋದು, ಮೈಸೂರು ನಗರಕ್ಕೆ ಅಷ್ಟೇ ಅಲ್ಲ, ದೇಶದಲ್ಲಿ ಇರ್ಬೋದು, ಈ ರೀತಿ ಯಾವುದೇ ಜಾತಿಗಳನ್ನು ಜಾತಿಗಳ ವಿಚಾರವನ್ನು ಯಾರು ಈ ರೀತಿಯಾಗಿ ಕ್ಷುಲ್ಲಕವಾಗಿ ಮಾತಾಡುವಂಥ ಮನಸ್ಥಿತಿ ಅಂತವ್ರಿಗೆ ಸರ್ಕಾರ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಅಂದ ಮನವಿಯನ್ನು ಕೊಡಲಿಕ್ಕೆ ನಾವೆಲ್ಲರೂ
ಪ್ರತಿಭಟನೆ ಹೋಗ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮನ್ನೆಲ್ಲರನ್ನು ನಿಮ್ಮ ಮುಖಾಂತರ ಹೆಚ್ಚಿನ ಜನಕ್ಕೆ ಸುದ್ದಿ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಬಂಧುಗಳೇ.